ಓಕೆ ಗೈಸ್, ಬಿ ಕಾಮ್ ಫಸ್ಟ್ ಸೆಮಿಸ್ಟರ್ ಗೆ ರಾಯಲ್ಟಿ ಅಕೌಂಟ್ಸ್ ಅಲ್ಲಿ ಓಕೆನಾ, ನಿಮ್ಗೆ ಇಲ್ಲ ಮಗ ರಾಯಲ್ಟಿ, ಸೊ ಸೆಕೆಂಡ್ ಸೆಮ್ ಇದೆ ಬಟ್ ನಿಮ್ಗೆ ಏನು ಯೂಸ್ ಇಲ್ಲ. ಓಕೆ, ಒಂದು ಕ್ವಶನ್ ಇದೆ ನನ್ನ ಹತ್ರ, ಅದನ್ನ ಹೇಗಿದೆ ಅಂತ ನೋಡೋಣ. ಓಕೆನಾ, ಸೊ ಎಕ್ಸ್ ಕಂಪನಿ ಲಿಮಿಟೆಡ್ ಟು ಕ್ಯಾನ್ ಲೀಸ್ ಫ್ರಮ್ ಲ್ಯಾಂಡ್ ಲಾರ್ಡ್ ಫಾರ್ ಎ ಪೀರಿಯಡ್ ಆಫ್ 25 ಇಯರ್ಸ್ ಆನ್ 1st of January 2010 ಆನ್ ಎ ರಾಯಲ್ಟಿ ಆಫ್ ₹2 per ton ಕೋರ್ ರೇಸ್ಡ್ with a minimum rent of 20,000 and power to recoup short workings during the first 4 years of lease. The annual output was as follows. 10 in the 14 varaku kotidane. Prepare minimum rent account, royalty account, short workings account and landlord account. Nimge 6 marks ke one question, no? 14 marks ke one question barutte. 6 marks guess maadbeku anta helikortini. 14 marks ellu varaku maadbeku anta helikortini. Clear ah? Illi first ರಾಯಲ್ಟಿ ಅಂದ್ರೆ ಏನು? ನೀವು ಒಂದು ದೊಡ್ಡ ಜಾಗ ಇದೆ, ನಿಮ್ದು 100 acres ಲ್ಯಾಂಡ್ ಇದೆ ಪ್ರವೀಣ್ ಅಂತ, ಓಕೆನಾ? ಆ 100 acres ಲ್ಯಾಂಡ್ ಅನ್ನ, ಓಕೆನಾ, ನಂದು 100 acres ಲ್ಯಾಂಡ್ ಇದೆ ಅನ್ಕೋಣ, ಅದನ್ನ ನಾನು ಪ್ರವೀಣ್ಗೆ ಲೀಸ್ಗೆ ಅಂತ ಕೊಟ್ಟಿದ್ದೀನಿ. ಆ 100 acres ಲ್ಯಾಂಡ್ ಅಲ್ಲಿ ಕಲ್ಲಿದ್ದು ಸಿಕ್ಕಿದೆ, ಕೋಲ್ ಸಿಕ್ಕಿದೆ, ಓಕೆನಾ? ಏನ್ ಸಿಕ್ಕಿದೆ? ಕೋಲ್ ಸಿಕ್ಕಿದೆ. ನಾನು ಬಡ ರೈತ, ನನ್ನ ಕೈನಲ್ಲಿ ಆಗದು ಕಲ್ಲಿದ್ದು ತೆಗೆದು ಬಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಮಾರೋದಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ, ಬುದ್ಧಿನೂ ಇಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಪ್ರವೀಣನು ಕೊಟ್ಟೆ, ನೋಡಪ್ಪ ಕಲ್ಲಿದ್ದು ಸಿಗ್ತಾ ಐತೆ, ಇದನ್ನ ಆಗದ್ಬಿಟ್ಟು ಕಲ್ಲಿದ್ದು ಮಾರ್ಬಿಟ್ಟು ಅದ್ರಲ್ಲಿ ಬರೋ ಪ್ರಾಫಿಟ್ ಅಲ್ಲಿ ನಂಗೆ ಸ್ವಲ್ಪ ಕೊಡು ಅಂತ ಹೇಳಿದೆ, ಓಕೆನಾ? ಅದನ್ನೇ ರಾಯಲ್ಟಿ ಅಂತ ಹೇಳ್ತೀನಿ ನಾನು ಪ್ರತಿ ವರ್ಷ, ಓಕೆನಾ? ನನಗೆ ಪ್ರತಿ ವರ್ಷ ಪ್ರವೀಣ್ ಕೊಡೋ ಅಂತ ದುಡ್ಡು, ಕೋಲ್ ಮಾರಿ ಬಂದಿರೋ ದುಡ್ಡಲ್ಲಿ ಬರೋ ದುಡ್ಡನ್ನ ನಾನು ರಾಯಲ್ಟಿ ಅಂತ ಕರಿತೀನಿ. ಅರ್ಥ ಆಗ್ತಿದ್ಯಾ? ಅದು ಪ್ರವೀಣನ್ಗೆ ರಾಯಲ್ಟಿ ಆಗುತ್ತೆ, ಅವನಿಗೆ ಎಕ್ಸ್ಪೆನ್ಸಸ್, ಪ್ರತಿ ವರ್ಷ ನನಗೆ ಕೊಡ್ಬೇಕಲ್ವಾ, ಅವನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ನಾನೇನ್ ಮಾಡಿದ್ದೀನಿ ರೈತ, ನೋಡಪ್ಪ ಕಲ್ಲಿದ್ದು ಸಿಕ್ಕಿಲ್ಲ ಅಂದ್ರೆ ನನಗೆ ಲಾಸ್ ಆಗ್ಬಿಡುತ್ತೆ, ನೀನು ಒಂದು ಕೆಲಸ ಮಾಡು, ಪ್ರತಿ ವರ್ಷ 20,000 rupees ನನಗೆ ರೆಂಟ್ ಕೊಡು, ಮಿನಿಮಮ್ ರೆಂಟ್ ಕೊಡು. ಯಾವ ವರ್ಷ ಕಲ್ಲಿದ್ದು ಸಿಗುತ್ತೆ, ಓಕೆನಾ, ಯಾವ ವರ್ಷ ಕಲ್ಲಿದ್ದು ಸಿಗುತ್ತೆ, ಆವಾಗ ಮಾರ್ ಬಂದಿರೋ ದುಡ್ಡು 20,000ಕ್ಕಿಂತಲೂ ಜಾಸ್ತಿ ಬಂದ್ರೆ ಅದನ್ನ ಕೊಡ್ಬೇಕು, ಇಲ್ಲ 20,000 ಕೊಡ್ಬೇಕು, ಇಲ್ಲ ಕಲ್ಲಿದ್ದು ಮಾರ್ ಬಂದಿರೋ ದುಡ್ಡು ಜಾಸ್ತಿ ಬಂದ್ರೆ ಅದನ್ನ ಕೊಡ್ಬೇಕು, ಯಾವ್ದಾದ್ರು ಒಂದು ಕೊಡ್ಲೇಬೇಕು ನೀನು. ಇಲ್ಲ 20,000 ಕೊಡ್ಬೇಕು, ಇಲ್ಲ ಕಲ್ಲಿದ್ದು ಮಾರ್ ಬಂದಿರೋ ದುಡ್ಡನ್ನು ಕೊಡ್ಬೇಕು, ಇದು ಕಂಡೀಷನ್, ಓಕೆನಾ? ಆಯ್ತು ಅಂತ ಹೇಳಿದೆ ನಾನು, ಯಾರು ಪ್ರವೀಣ ಹೇಳ್ದ, ಆಯ್ತು ಸರ್ ಕೊಡ್ತೀನಿ ಅಂತ ಹೇಳ್ದ. ಪ್ರವೀಣ ಒಂದು ಕಂಡೀಷನ್ ಇತ್ತ, ಏನಂತ, ಸರ್ 20,000 ಪ್ರತಿ ತಿಂಗಳು ಕೊಡ್ತೀನಿ ನಿಮ್ಗೆ, ಹೌದಾ? ನನಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸಪೋಸ್ ಮೊದಲನೇ ವರ್ಷ ಎರಡನೇ ವರ್ಷ ಏನಾದ್ರೂ ಆಗದಾಗ ಕಲ್ಲಿದ್ದು ಸಿಕ್ಕಿಲ್ಲ ಅಂದ್ರೆ, ಹೌದಾ, 1 rupee ನನ್ಗೆ ಲಾಭ ಬರಲ್ಲ, ಹೌದಾ ಇಲ್ವೋ? ಅದು ನನ್ಗೆ ಲಾಸ್ ಆಗುತ್ತೆ, ಆ ಲಾಸ್ ನ ತುಂಬಿಕೊಳ್ಳಕ್ಕೆ ಏನಾದ್ರೂ ಅವಕಾಶ ಕೊಡಿ ಸರ್ ಅಂತ ಹೇಳಿದೆ. ಅದಕ್ಕೆ ನಾನಂದೆ, ಒಂದ್ ಕೆಲಸ ಮಾಡಪ್ಪ, ನಿನ್ಗೆ ಒಂದ್ 3 ವರ್ಷ ಟೈಮ್ ಕೊಡ್ತೀನಿ. ಎಷ್ಟು ವರ್ಷ? 3 ವರ್ಷ ಟೈಮ್ ಕೊಡ್ತೀನಿ. 3 ವರ್ಷದಲ್ಲಿ ನೀನ್ ನನ್ಗೆ 20,000 ಕೊಟ್ಟಿರ್ತೀಯ, ಓಕೆನಾ? ಎಷ್ಟು ಕೊಟ್ಟಿರ್ತೀಯ? 20,000 ಕೊಟ್ಟಿರ್ತೀಯ. ಯಾವ್ದಾದ್ರು ವರ್ಷದಲ್ಲಿ ನೀನು ಒಂದು 1 rupee ಕಲ್ಲಿದ್ದು ದುಡ್ಡು ಬಂದಿಲ್ಲ ಅಂತ ಇಟ್ಕೋ, ಆ ನಿನ್ಗೆ ಆಗಿರೋ ಲಾಸ್ ಅನ್ನ ಮುಂದಕ್ಕೆ ಯಾವಾಗಾದ್ರೂ, ಮುಂದಕ್ಕೆ ಯಾವಾಗಾದ್ರೂ ನನಗೆ 20,000ಕ್ಕಿಂತಲೂ ಜಾಸ್ತಿ ಕೊಡ್ಬೇಕಾಗುತ್ತೆ. ಯಾವಾಗದು? ಕಲ್ಲಿದ್ದು ಜಾಸ್ತಿ ಪ್ರೊಡಕ್ಷನ್ ಮಾಡಿದಾಗ. ಆ ಜಾಸ್ತಿ ಕೊಡೋ ಅಮೌಂಟ್ ಇರುತ್ತಲ್ಲ, ಅದರಲ್ಲಿ ನಿನ್ಗೆ ಆಗಿರೋ ಲಾಸ್ ಅನ್ನ ಮುರ್ಕೊಂಡು ಮಿಕ್ಕಿದ್ ಕೊಡು ಅಂತ ಹೇಳ್ತೀನಿ. ಹೇಳ ಹೆಂಗೆ ಅಂತ ಹೇಳ. ಈಗ ಮೊದಲನೇ ವರ್ಷ ಸೇ 20,000 ನಾನು ಪ್ರವೀಣನ್ಗೆ, ಪ್ರವೀಣ ನನಗೆ ಕೊಟ್ಟ. ಎರಡನೇ ವರ್ಷನು 20,000 ಕೊಟ್ಟ ಅಂತ ಇಟ್ಕೋಣ. ಮೊದಲನೇ ವರ್ಷ 1 rupee ಕೂಡ 1 rupee ಕಲ್ಲಿದ್ದು ಬರಲಿಲ್ಲ, 1 rupee ಕಲ್ಲಿದ್ದು ಬರಲಿಲ್ಲ, ದುಡ್ಡು ಬರಲಿಲ್ಲ. ಆಗ ಪ್ರವೀಣನ್ಗೆ ಏನಪ್ಪ ಅದು ಲಾಸ್ ತಾನೆ, ಅದು 20,000 ಲಾಸ್. ಅದು ನಾನೇನ್ ಹೇಳ್ತಾ ಇದ್ದೀನಿ ಗೊತ್ತಾ, ಈ ಲಾಸ್ ಅನ್ನ ತುಂಬಿಕೊಳ್ಳಕ್ಕೆ ನಿಮ್ಗೆ 3 ವರ್ಷನ 4 ವರ್ಷನ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದೆ, ಓಕೆನಾ? ಲಕ್ಕಿ ಆಗಿ ಎರಡನೇ ವರ್ಷ 40,000 rupees ಬಂದ್ಬಿಡ್ತು ಕಲಿದ್ಲು ಮಾಡಿರೋದು. ಆಗ ನಾನೇ ಹೇಳ್ದೆ 20,000 rupees 40 ಕೊಡ್ಬೇಕು ಅಂತ ಹೇಳ್ದೆ, ಯಾಕೆಂದ್ರೆ ಯಾವ್ದು ಜಾಸ್ತಿ ಇದ್ರೆ ಅದೇ ಕೊಡ್ಬೇಕು ಅಂತ ಹೇಳಿದ್ದಲ್ವಾ. ಆಗ ಪ್ರವೀಣ ಹೇಳ್ದ, ನೋಡಿ ಸರ್ 20,000 rupees ಹೋದ ವರ್ಷದ ಲಾಸ್ ಆಗಿದೆ, ಏನ್ ಸರ್ ಮಾಡ್ಲಿ ನಾನು? ಹಂಗಾದ್ರೆ ಒಂದ್ ಕೆಲಸ ಮಾಡು, ಓಕೆನಾ? ನನ್ಗೆ ಹೆಂಗಿದ್ರು ಎರಡನೇ ವರ್ಷ 40,000 ಕೊಡ್ಬೇಕಲ್ವಾ, ನಿಂಗೆ ಆಗಿರೋ ಲಾಸ್ ಎಷ್ಟು 20,000 ಅಲ್ವಾ, 20,000 ಮೈನಸ್ ಮಾಡ್ಕೊಂಡು ನನಗೆ ಇನ್ನು 20,000 ಕೊಡು ಸಾಕು ಅಂತ ಹೇಳಿ. ಅಲ್ಲಿಗೆ ನನಗೂ ಮೋಸ ಇಲ್ಲ, ಅವನಿಗೂ ಮೋಸ ಇಲ್ಲ. ಅರ್ಥ ಆಗ್ತಿದ್ಯಾ? ಇದನ್ನೇ ನಾವು ರಾಯಲ್ಟಿ ಅಕೌಂಟ್ಸ್ ಅಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ನಮಗೆ ಮಿನಿಮಮ್ ರೇಟ್ ಅಂತ ಹೇಳಿದ್ರೆ 20,000 ಏನಿದೆ
ಮಿನಿಮಮ್ ಆಗಿ ಕೊಡ್ತೀನಿ ಅದನ್ನ ಮಿನಿಮಮ್ ರೆಂಟ್ ಅಂತ ಹೇಳ್ತೀವಿ ಪ್ರತಿ ವರ್ಷ ಕೊಡೋದು ರಾಯಲ್ಟಿ ಅಂತ ಹೇಳಿದ್ರೆ ಕೋಲ್ ಅನ್ನ ಪ್ರೊಡ್ಯೂಸ್ ಮಾಡಿದ ಮೇಲೆ ಕೋಲ್ ಅನ್ನ ಪ್ರೊಡ್ಯೂಸ್ ಮಾಡಿದ ಮೇಲೆ ಲ್ಯಾಂಡ್ ಲಾರ್ಡ್ ಗೆ ಅಂದ್ರೆ ಓನರ್ ಗೆ ಪ್ರವೀಣ್ ಯಾರು ಮೈನಿಂಗ್ ಕಂಪನಿ ಅವನು ನನಗೆ ಏನು ಕೊಡ್ತಾನೆ ಅದನ್ನ ರಾಯಲ್ಟಿ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಸಪೋಸ್ ಮಿನಿಮಮ್ ರೆಂಟ್ ನಾನು ಕೊಡೋ ದುಡ್ಡು ಓಕೆನಾ 20000 ಇದೆ ರಾಯಲ್ಟಿ 1 ರೂಪಾಯಿ ಬರಲಿಲ್ಲ ಅಂದ್ರೆ ಅವನು 20000 ಶಾರ್ಟ್ ವರ್ಕಿಂಗ್ಸ್ ಆಯ್ತು ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಏನು ಲಾಸ್ ಆಯ್ತು ಆ ಲಾಸ್ ನ ತುಂಬಿಕೊಳ್ಳೋದನ್ನ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಅಂತ ಹೇಳ್ತೀವಿ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಅಂತ ಹೇಳ್ತೀವಿ ಈ ನಾಲ್ಕು ಪದಗಳು ಚೆನ್ನಾಗಿ ನಾಪಕ ಇಟ್ಕೊಳ್ಳಿ 2 ಮಾರ್ಕ್ಸ್ ಗೆ ಬರುತ್ತೆ ವಾಟ್ ಡು ಯು ಮೀನ್ ಬೈ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಆರ್ ಶಾರ್ಟ್ ವರ್ಕಿಂಗ್ಸ್ ರಿಕ್ವೈರ್ಮೆಂಟ್ ವಾಟ್ ಈಸ್ ಶಾರ್ಟ್ ವರ್ಕಿಂಗ್ಸ್ ವಾಟ್ ಈಸ್ ರಾಯಲ್ಟಿ ಈ ಮೂರು ಕ್ವೆಶ್ಚನ್ ಅಲ್ಲಿ ಒಂದು ಕ್ವೆಶ್ಚನ್ ಗ್ಯಾರಂಟಿ ಎಕ್ಸಾಮಿನೇಷನ್ ಬರುತ್ತೆ ಯಾವುದೋ ವಾಟ್ ಈಸ್ ರಾಯಲ್ಟಿ ವಾಟ್ ಈಸ್ ಶಾರ್ಟ್ ವರ್ಕಿಂಗ್ಸ್ ವಾಟ್ ಈಸ್ ಶಾರ್ಟ್ ವರ್ಕಿಂಗ್ಸ್ ರಿಕ್ವೈರ್ಮೆಂಟ್ ಈ ಮೂರು ಕ್ವೆಶ್ಚನ್ ಅಲ್ಲಿ ಒಂದು ಕ್ವೆಶ್ಚನ್ ಗ್ಯಾರಂಟಿ 100ಕ್ಕೆ 10,000% ಗ್ಯಾರಂಟಿ ಕ್ವೆಶ್ಚನ್ 2 ಮಾರ್ಕ್ಸ್ ಗೆ ಓಕೆನಾ ಓಕೆ ಈಗ ಈ ಕ್ವೆಶ್ಚನ್ ಓದ್ಬಿಡ್ತೀನಿ ಓದಿದೀವಲ್ವಾ ಈಗ ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್ ಅಂದ್ರೆ ಫಸ್ಟ್ ನಾವು ರಾಯಲ್ಟಿ ಟೇಬಲ್ ಇಂದ ಸ್ಟಾರ್ಟ್ ಮಾಡಬೇಕು ಏನಂತ ಹೇಳ್ತೀವಿ ರಾಯಲ್ಟಿ ಟೇಬಲ್ ಈ ರಾಯಲ್ಟಿ ಟೇಬಲ್ ಅಲ್ಲಿ ಮೊದಲನೇದು ಎಷ್ಟೆಷ್ಟು ವರ್ಷ ಇದೆ 2010, 11, 12, 13, 14 ಐದು ವರ್ಷ ಇದೆ ಕರೆಕ್ಟ್ ಏನಪ್ಪ ಮೊದಲನೇ ವರ್ಷ ನಮಗೆ ಪ್ರೊಡಕ್ಷನ್ ಎಷ್ಟೆಷ್ಟು ಆಗಿದೆಯಪ್ಪ ಪ್ರೊಡಕ್ಷನ್ 5,000 ಟನ್ 8,000 ಟನ್ 10,000 ಟನ್ 15,000 20,000 ಟನ್ ಅನ್ನ ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿ ವರ್ಷ ಒಂದು ಟನ್ ಗೆ ಪ್ರವೀಣ ನನ್ಗೆ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ 2 ರೂಪಾಯಿ ಒಂದ್ ಟನ್ ಗೆ ನಾನು ಕೊಡ್ತೀನಿ ಅಂತ ಹೇಳಿ ಅವ್ನು ಎಷ್ಟಕ್ಕಾದ್ರೂ ಮಾರ್ಕೋಬಹುದು ಅವ್ನಿಗೆ ಮಾರಿರೋ ಬಂದಿರೋದ್ರಲ್ಲಿ ನನ್ಗೆ 1 ಸ್ವಲ್ಪ ಕೊಡ್ತಾವನ ಅವ್ನು 10 ರೂಪಾಯಿಗೆ ಮಾರಿದ್ರೆ ನಂಗೆ 2 ರೂಪಾಯಿ ಕೊಡ್ತಾನೆ ಇನ್ 8 ರೂಪಾಯಿ ಅವನು ಇಟ್ಕೊತಾನೆ ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ ರಾಯಲ್ಟಿ ಒಂದು ಟನ್ ಗೆ ಎಷ್ಟು ರೂಪಾಯಿ 2 ರೂಪಾಯಿ ಅಂದ್ರೆ ಎಷ್ಟು ರೂಪಾಯಿ ಕೊಡ್ಬೇಕು 10,000 ಕೊಡ್ಬೇಕು 16,000 20,000 30,000 40,000 ಕೊಡ್ಬೇಕು ಕರೆಕ್ಟಾ ಆದ್ರೆ ಮಿನಿಮಮ್ ರೆಂಟ್ ಎಷ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಪ್ರತಿ ವರ್ಷ ಎಷ್ಟೆಷ್ಟು 20,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಕರೆಕ್ಟ್ ಏನಪ್ಪ ಇವಾಗ ನೋಡಿ ನೀವೇ ಓಕೆನಾ ನೋಡ್ತಾ ಇದ್ದೀರಾ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರತಿ ವರ್ಷ 20,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ ಆದ್ರೆ ಮೊದಲನೇ ವರ್ಷ ನನಗೆ ಕೊಡಬೇಕಾಗಿರೋ ದುಡ್ಡು ಆಕ್ಚುಯಲ್ ಆಗಿ ಕೋಲ್ ಮಾರಿ ಬಂದಿರೋ ದುಡ್ಡಲ್ಲಿ 10,000 ಕೊಡ್ಬೇಕಾಗಿರೋದು ಆದ್ರೆ ನಾನೇನಂತ ಕಂಡೀಷನ್ ಹಾಕಿದ್ದೆ ನನಗೇನಾದ್ರೂ ನನಗೆ ಕೊಡಬೇಕಾಗಿರೋದು ಕಡಿಮೆ ಬಂದ್ರೆ ನೀವು ಮಿನಿಮಮ್ ರೆಂಟೇ ಕೊಡಬೇಕು ಅಂತ ಹೇಳಿದ್ದೆ ಅವನು ಮಿನಿಮಮ್ ರೆಂಟ್ 20,000 ಕೊಟ್ರೆ ಮಾರಿ ಬಂದಿರೋ ದುಡ್ಡಲ್ಲಿ ಬರೀ ಇರೋದೇ 8,000 ಕರೆಕ್ಟಾ ಹಾಗಾದ್ರೆ ಅವ್ನಿಗೆ 10,000 ರೂಪಾಯಿ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತೆ ಆ ಲಾಸ್ ಆಗೋದನ್ನ ನಾವು ಏನಂತ ಹೇಳ್ತೀವಿ ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಮೊದಲನೇ ವರ್ಷ 10,000 ರೂಪಾಯಿ ಲಾಸ್ ಆಗ್ತಾ ಇದೆ ಎರಡನೇ ವರ್ಷ 4,000 ಲಾಸ್ ಆಗ್ತಾ ಇದೆ ಮೂರನೇ ವರ್ಷ ಪ್ರಾಫಿಟ್ ಇಲ್ಲ ಲಾಸ್ ಇಲ್ಲ ನಾಲ್ಕನೇ ವರ್ಷ ಜಾಸ್ತಿ ಬರ್ತಾ ಇದೆ ಐದನೇ ವರ್ಷ ಜಾಸ್ತಿ ಬರ್ತಾ ಇದೆ ಶಾರ್ಟ್ ವರ್ಕಿಂಗ್ಸ್ ಏನು ಬರ್ತಾ ಇಲ್ಲ ಕರೆಕ್ಟಾ ಹಾಗಾದ್ರೆ ಎಕ್ಸೆಸ್ ಎಷ್ಟು ಬರ್ತಾ ಇದೆ ಯಾವ್ಯಾವ ವರ್ಷ ಬರ್ತಾ ಇದೆ ನಾಲ್ಕನೇ ವರ್ಷ 10,000 ರೂಪಾಯಿ ಜಾಸ್ತಿ ಬರ್ತಾ ಇದೆ ಐದನೇ ವರ್ಷ 20,000 ರೂಪಾಯಿ ಜಾಸ್ತಿ ಬರ್ತಾ ಇದೆ ಕರೆಕ್ಟ್ ಏನಪ್ಪ ಕರೆಕ್ಟಾ ಅವನು ಪಾಯಿಂಟ್ ಅಲ್ಲಿ ಏನ್ ಹೇಳಿದ್ದಾನೆ ಅಂದ್ರೆ ಓಕೆನಾ ನಿನಗೇನಾದ್ರೂ ಶಾರ್ಟ್ ವರ್ಕಿಂಗ್ಸ್ ಲಾಸ್ ಆದ್ರೆ ಆ ಲಾಸ್ ಅನ್ನ ತುಂಬಿಕೊಳ್ಳೋಕೆ ಮೊದಲನೇ 4 ವರ್ಷ ಫಸ್ಟ್ 4 ಇಯರ್ಸ್ ಅಷ್ಟು ಟೈಮ್ ಕೊಟ್ಟಿರ್ತೀನಿ ನೋಡಿ ಫಸ್ಟ್ 2 ಇಯರ್ಸ್ ಅಲ್ಲಿ ನಮಗೆ 14,000 ರೂಪಾಯಿ ಲಾಸ್ ಆಗಿದೆ ಕರೆಕ್ಟಾ ಆ ಲಾಸ್ ನ ತುಂಬಿಕೊಳ್ಳೋಕೆ ಎಷ್ಟು ವರ್ಷ ಕೊಟ್ಟವನೆ 4 ವರ್ಷ ಟೈಮ್ ಕೊಟ್ಟವನು ಈಗ 1, 2, 3, 4 ಹೌದಾ ನಾಲ್ಕನೇ ವರ್ಷ ಅವನು 30,000 ಕೊಡಬೇಕು ಹೌದಾ 20,000ಕ್ಕಿಂತಲೂ ಇನ್ನು 10,000 ಜಾಸ್ತಿ ಕೊಡಬೇಕು ಅವನು ಜಾಸ್ತಿ ಕೊಟ್ರೆ ಅವನಿಗೆ ಲಾಸ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ 14,000 ರೂಪಾಯಿ ಲಾಸ್ ಆಗೋಯ್ತು ಇಲ್ಲಿ ನೋಡಿದ್ರೆ ಮತ್ತೆ 30 ಕೊಡಬೇಕು ಅಂದ್ರೆ ಮತ್ತೆ 10,000 ಜಾಸ್ತಿ ಕೊಡ್ತಾ ಇದ್ದಾನೆ ಅದಕ್ಕೆ ನಾನೇನ್ ಮಾಡಿದ್ದೆ ಲ್ಯಾಂಡ್ ಲಾರ್ಡ್ ಅವನಿಗೆ ಒಂದ್ ಟೈಮ್ ಕೊಟ್ಟಿದ್ದೆ ಏನು 4 ವರ್ಷದ ಒಳಗಡೆ ನಿನಗೆ ನಾನು ಏನಾದ್ರೂ ಜಾಸ್ತಿ ಕೊಡಬೇಕಾದ್ರೆ ನನಗೆ ಜಾಸ್ತಿ ಕೊಡಬೇಕಾದ್ರೆ ಅದನ್ನ ಮೈನಸ್ ಮಾಡಿಕೊಂಡು ಮುರ್ಕೊಂಡು ಮಿಕ್ಕಿದ್ ಕೊಡು ಅಂತ ಹೇಳಿದ್ದೆ
करेक्टा नोडी शार्ट वर्किंग रिक्विपमेंट अंत शार्ट वर्किंग रिक्विपमेंट शार्ट वर्किंग रिक्विपमेंट अल्ली ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಬೇಡ ಯಾಕೆಂದ್ರೆ ಅಲ್ಲಿ ಏನು ಎಕ್ಸೆಸ್ ಇಲ್ಲ ಎಕ್ಸೆಸ್ ಲೆಸ್ ಇದೆ 10000 ಇದೆ ಇಲ್ಲಿ ಲಾಸಸ್ ಇದೆ ಶಾರ್ಟ್ ವರ್ಕಿಂಗ್ಸ್ 14000 ಇದೆ ನಾನು 4 ವರ್ಷನ ತಾನ ಟೈಮ್ ಕೊಟ್ಟಿರೋದು 4 ವರ್ಷದ ಒಳಗಡೆ ನನಗೆ ಎಷ್ಟು ಬಂದಿದೆ ಎಕ್ಸೆಸ್ 10000 ಬಂದಿದೆ ಕರೆಕ್ಟ್ ಈ 10000 ಅನ್ನ 14000 ದಲ್ಲಿ 10000 ಹೋದ್ರೆ ಎಷ್ಟು ಇರುತ್ತೆ 14000 ಪ್ರವೀಣನಿಗೆ 14000 ಲಾಸ್ ಆಗೋ ಬಂತು ಈಗ ಎಷ್ಟು ಲಾಸ್ ಆಗ್ತಾ ಇದೆ ಬರಿ 4000 ಲಾಸ್ ಆಗ್ತಾ ಇದೆ ಆ 4000 ಲಾಸ್ ಅನ್ನ ಎಲ್ಲಿ ಟ್ರಾನ್ಸ್‌ಫರ್ ಮಾಡಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 4000 ರೂಪಾಯಿ ಲಾಸ್ ಆಗಿದೆ ಅರ್ಥ ಆಯ್ತಾ ಈಗ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಯ್ತು ಹಾಗಾದ್ರೆ ಲ್ಯಾಂಡ್ ಲಾರ್ಡ್ ಗೆ ಇನ್ನು ಎಷ್ಟು ದುಡ್ಡು ಕೊಡಬೇಕಾಗುತ್ತೆ ಮೊದಲನೇ ವರ್ಷ ಇವೆರಡರಲ್ಲಿ ಯಾವ ಜಾಸ್ತಿ ಇದೆಯಪ್ಪ 20000 ಜಾಸ್ತಿ ಇದೆ 20000 ನೇ ಕೊಡಬೇಕು ಕರೆಕ್ಟಾ ಎರಡನೇ ವರ್ಷ ಇವೆರಡು ಯಾವ ಜಾಸ್ತಿ ಇದೆ 20000 ನೇ ಕೊಡಬೇಕು ಇವೆರಡರಲ್ಲಿ ಯಾವ ಜಾಸ್ತಿ ಇದೆ ಎರಡು ಒಂದೇ ಇದೆ ಯಾವುದಾದರೂ ಕೊಡ್ಕೊಳ್ಳಿ ಕರೆಕ್ಟಾ ಮೂರನೇ ವರ್ಷ ಯಾವ ಜಾಸ್ತಿ ಇದೆ 30000 ಜಾಸ್ತಿ ಇದೆ ಆದ್ರೆ ಮೂರನೇ ವರ್ಷ ರಿಕವರಿ ಮಾಡ್ಕೊಂಡಿದ್ದೀನಿ ತಾನೆ ಮೈನಸ್ ಮಾಡ್ಕೊಂಡಿದ್ದೀನಿ ತಾನೆ ಹಾಗಾದ್ರೆ ಎಷ್ಟು ಕೊಡಬೇಕು 20000 ಅನ್ನು ಕೊಡಬೇಕು ಅಲ್ಲಿಗೆ ನಾಲ್ಕನೇ ವರ್ಷ ಮುಗಿತು ಐದನೇ ವರ್ಷ ಯಾವ ಜಾಸ್ತಿ ಬಂದಿದೆ 40000 ಬಂದಿದೆ ಆ 40000 ಅಲ್ಲಿ 4000 ಅನ್ನು ಇಟ್ಕೊಳ್ಳಕ ಆಗುತ್ತಾ ಆಗಲ್ಲ ಯಾಕೆ ಯಾಕೆ ನಾನು ಹೇಳಿದ್ರೆ 4 ವರ್ಷ 4 ವರ್ಷದೊಳಗಡೆ ಏನಾದರೂ ಜಾಸ್ತಿ ಬಂದ್ರೆ ಮುರ್ಕೋ ನಾಲ್ಕನೇ ವರ್ಷ ಆದ್ಮೇಲೆ 1 ರೂಪಾಯಿ ಮುಟ್ಟಂಗಿಲ್ಲ ನಾನು ಕೊಡೋ ದುಡ್ಡಲ್ಲಿ ಅಂತ ಹಾಗಾದ್ರೆ ಫುಲ್ 40000 ರೂಪಾಯಿನ ಕೊಟ್ಟಿರ್ತೀವಿ ಅಲ್ಲಿಗೆ ಅಲ್ಲಿಗೆ ಮೈನಿಂಗ್ ಕಂಪನಿಗೆ ಪ್ರವೀಣನಿಗೆ ಒಟ್ಟು ಲಾಸ್ ಆಗಿರೋದು ಎಷ್ಟು 4000 ಲಾಸ್ ಆಗಿದೆ ಇನ್ನು ಮುಂದಿನ ವರ್ಷದಲ್ಲ ಏನಾಗುತ್ತೆ ಒಳ್ಳೆ ಲಾಭ ಬರುತ್ತೆ ಹೌದಾ ಇಲ್ವೋ ಎಸ್ ಆರ್ ನೋ ಎಸ್ ಸರ್ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಬರೀ ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್ ಕ್ಲಿಯರಾ ಎಸ್ ಆರ್ ನೋ ಎಸ್ ಸರ್ ಈಗ 14 ಮಾರ್ಕ್ಸ್ ಒಂದು ಕ್ವೆಶ್ಚನ್ ನೋಡೋಣ ಓಕೆನಾ ಅದೇ ಪ್ರಾಬ್ಲಮ್ ಅಲ್ಲಿ 14 ಮಾರ್ಕ್ಸ್ ಗೆ ಯಾವ ತರ ಬರುತ್ತೆ ಅಂತ ನೋಡೋಣ